ಅಂದ್ರೆ ನಮ್ಮ ಒಂದು ದೇಹದಲ್ಲಿರುವಂತ ನಮ್ಮ ದೇಹ ಚಲನೆ ಇರಬೇಕಂದ್ರೆ ನಮ್ಮ ಆತ್ಮ ಇದ್ರೆ ಮಾತ್ರ ನಮ್ಮ ದೇಹ ಚಲನೆಯಲ್ಲಿರುತ್ತದೆ. ನಮ್ಮ ಒಂದು ಆತ್ಮ ಹೋದ ಮೇಲೆ ದೇಹವನ್ನು ಯಾಕೆ ಎಲ್ಲೇ ಬಿಟ್ಟು ಹೋಗ್ತಾನೆ ದೇವರು? ಆ ದೇವರು ದೇಹವನ್ನು ಬಿಟ್ಟು ಆತ್ಮವನ್ನು ಯಾಕೆ ತೆಗೆದುಕೊಂಡು ಹೋಗ್ತಾನೆ? ಆ ಆತ್ಮಕ್ಕೆ ಪುನರ್ಜೀವನ ಇದೆ ಅಂತ ಹೇಳ್ತಾರೆ. ಅದು ಸತ್ಯವ ಸುಳ್ಳ? ನಮ್ಮ ಸಹೋದರರು ಕೇಳ್ಕೊಂಡಿದ್ದಾರೆ, ದೇವನು ಯಾಕೆ ಆತ್ಮವನ್ನು ತಗೊಳ್ತಾನೆ ಆದರೆ ದೇಹವನ್ನು ಬಿಟ್ಟು ಹೋಗ್ತಾನೆ ಅಂತ. ನೋಡಿ, ಮನುಷ್ಯನ ಆತ್ಮಕ್ಕೆ ಈ ಭೂಮಿಯಿಂದ ಅಂದ್ರೆ ಮನುಷ್ಯನ ದೇಹದಿಂದ ಹೋಗ್ ಕೂಡ್ಲೇ ಅದನ್ನು ದೇವದೂತರು ಆಕಾಶದವರೆಗೆ ತಗೊಂಡು ಹೋಗ್ತಾರೆ. ದೇವದೂತರು ಆಕಾಶದವರೆಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿದ್ಮೇಲೆ ಆಕಾಶದ ಮೊದಲನೇ ಆಕಾಶವರೆಗೂ ಹೋಗ್ಮೇಲೆ ಅಲ್ಲಿ ಅವರ ಬಗ್ಗೆ ಒಂದು ರೆಕಾರ್ಡ್ನಲ್ಲಿ ಬರೀತಾನೆ ದೇವನು. ಅದು ಬಂದು ಇಲ್ಲಿ ಯೂನ್ ಆಗಿದ್ರೆ, ಅವನು ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ ಯೂನ್ ಅಂತ ಪುಸ್ತಕಗಳಲ್ಲಿ ಅವನ ಹೆಸರು ಅದರಲ್ಲಿ ಬರೆದ್ಬಿಟ್ಟು ಅವನ ಆತ್ಮವನ್ನು ಪುನಃ ಭೂಮಿಗೆ ಕಳಿಸ್ಕೊಡ್ತಾನೆ ದೇವನು. ಒಂದು ವೇಳೆ ಅವನು ಕೆಟ್ಟ ಪಾಪಿಯಾಗಿದ್ರೆ ಅವನ ಆತ್ಮವನ್ನು ದೈವದೂತರು ಆಕಾಶದವರೆಗೆ ತಗೊಂಡು ಹೋಗ್ತಾರೆ. ಅದನ್ನು ಸಿಜ್ಜೀನ್ ಅಂತ ಒಂದು ಪುಸ್ತಕಗಳಲ್ಲಿ ಅವನ ಹೆಸರನ್ನು ಬರೆದು ಆಕಾಶದಿಂದ ಅವನ ಆತ್ಮವನ್ನು ಕೆಳಗೆ ಬೀಸ್ತಾನೆ, ಅಂದರೆ ದೇವದೂತರು ಬೀಸ್ತಾರೆ. ಬೀಸಿದ ಮೇಲೆ ಕೆಳಗಡೆ ಬಂದು ಆ ಆತ್ಮ ಬಂದು ಪುನಃ ಆ ದೇಹದ ಅಂದರೆ ಕಬ್ಬರ್ ಅಂತ ಹೇಳ್ಕೊಳ್ತೀವಲ್ಲ, ಕಬ್ಬರ್ ಕಬ್ಬರ್ ಅಂದರೆ ಒಂದು ಸಮಾಧಿ ಇರ್ಬೋದು ಇಲ್ಲ ಸ್ಮಶಾನ. ನಾವು ಅವರನ್ನು ಬರಿ ಮಾಡಿದ್ಮೇಲೆ ಪುನಃ ದೇವನು ಏನು ಮಾಡ್ತಾನೆ, ಕಬ್ಬರ್ನಲ್ಲಿ ಆ ಆತ್ಮಕ್ಕೆ ಕಷ್ಟವನ್ನು ಕೊಡುತ್ತಾನೆ. ಒಳ್ಳೆಯ ರೂಹಾಗಿದ್ದರೆ, ಒಳ್ಳೆಯ ಒಂದು ಆತ್ಮವಾಗಿದ್ದರೆ ದೇವನು ಆ ಆತ್ಮಕ್ಕೆ ನಿದ್ದೆ ಮಾಡಿಸಿ ಅವನು ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತಾನೆ. ಆದರೆ ಕೆಟ್ಟ ಆತ್ಮವಾಗಿದ್ದರೆ ದೇವನು ಏನು ಮಾಡ್ತಾನೆ, ಅಲ್ಲಿ ಆತ್ಮಗೆ ಕಷ್ಟವನ್ನು ಕೊಡುತ್ತಾನೆ. ಎಂತಹ ಕಷ್ಟ ಅಂದರೆ, ಅದು ತಪ್ಪು ಮಾಡಿದ ಆತ್ಮವಾಗಿದ್ದರೆ, ಸುಳ್ಳು ಹೇಳಿದ ಆತ್ಮವಾಗಿದ್ದರೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ. ಯಾವತ್ತವರೆಗೂ? ನ್ಯಾಯಾತಿ ಅಂದರೆ ನಿರ್ಣಾಯಕದ ದಿನ ಒಂದು ಇದೆಲ್ಲ, ಈ ಪ್ರಪಂಚ ಅಳಿದು ಹೋದ್ಮೇಲೆ ಪುನಃ ಅಂದರೆ ದೇವನು ಪುನಃ ಭೂಮಿಯನ್ನು ಸೃಷ್ಟಿ ಮಾಡುವಾಗ ಅದರವರೆಗೂ ಅವನ ಆತ್ಮ ಒಂದು ಕಷ್ಟಪಡುತ್ತೆ. ಇವಾಗ ನೀವು ಕೇಳುವ ಪ್ರಶ್ನೆ ಹೇಗೆಂದ್ರೆ, ಯಾಕೆ ದೇವನು ಹೀಗೆ ಮಾಡ್ತಾನೆ ಅಂತ? ದೇವನು ಅವನು ಇಷ್ಟ ಪ್ರಕಾರ ಏನು ಬೇಕಂತ ಮಾಡ್ತಾನೆ. ಇವಾಗ ನಾವು ಪ್ರಶ್ನೆ ಕೇಳ್ಬೋದು, ಯಾಕೆ ದೇವನು ಸೂರ್ಯವನ್ನು ರಾತ್ರಿ ಹೊತ್ತು ಯಾಕೆ ನಮಗೆ ಸೂರ್ಯವನ್ನು ರಾತ್ರಿ ಹೊತ್ತು ಕೊಡ್ತಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಆದರೆ ಯಾಕೆ ದೇವನು ಈಸ್ಟ್ನಲ್ಲಿ ತೊಗೊಂಡು ಬರ್ತಾನೆ ಸೂರ್ಯವನ್ನು ಅಂತ ಪ್ರಶ್ನೆ ಮಾಡ್ಬೋದು. ಅದೆಲ್ಲ ಪ್ರಶ್ನೆ ಮಾಡಿದ್ರು ಕೂಡ ಅವನ ಇಚ್ಛೆ ಪ್ರಕಾರ ಏನು ಮಾಡಬೇಕೋ ಅದನ್ನು ಅವನು ಮಾಡ್ತಾನೆ. ನಾವು ಅವನನ್ನು ಪ್ರಶ್ನೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಭೂಮಿನಲ್ಲಿ ಒಂದು ರಾಜ ಇದ್ರೆ, ರಾಜ ಬಂದು ರಾಜನ ಕೆಳಗಡೆ ನಾವೆಲ್ಲ ಪ್ರಜೆಯಾಗಿದ್ರೆ ರಾಜ ಅವನು ಏನು ಹೇಳಿದ್ರು ಪ್ರಜೆಗಳು ಕೇಳಬೇಕಾಗಿರುತ್ತೆ. ಚೀಫ್ ಮಿನಿಸ್ಟರ್ ಆಗಿದ್ರೆ ಆ ರೋಡ್ ಒಂದು ಹಾಕ್ಬೇಕು, ಮಧ್ಯದಲ್ಲಿ ಒಂದು ರೋಡ್ ಬೇಕಂತ ಅವರು ಡಿಸೈಡ್ ಮಾಡಿಬಿಟ್ರೆ ಅವ್ರು ರೋಡ್ ಹಾಕ್ತಾರೆ. ಪ್ರಜೆಗಳು ನೋಡು ಇಲ್ಲಿ ರೋಡ್ ಬರಬಾರ್ದು ಅಂತ ನಾವು ಹೇಳಿದ್ರು ಕೂಡ ನಡೆಯೋದಿಲ್ಲ. ಯಾಕೆ? ಅಥಾರಿಟಿ ಯಾರಿಗಿದೆಯೋ ಅವ್ರ ಮಾತು ಪ್ರಕಾರ ನಡೀಬೇಕು. ಒಂದು ಮಿಲಿಟ್ರಿನಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಮಿಲಿಟ್ರಿನಲ್ಲಿ ಕೆಲಸ ಮಾಡುವಾಗ ಅಲ್ಲಿರೋ ಸೋಲ್ಜರು ಜನರಲ್ ಏನೇ ಹೇಳಿದ್ರು ಅದ್ರ ಪ್ರಕಾರ ಅವನ್ ಕೆಲಸ ಮಾಡಬೇಕು. ಯಾಕೆ ನಾನು ಡ್ರಿಲ್ ಮಾಡ್ಬೇಕಂತ ಪ್ರಶ್ನೆ ಕೇಳಂಗಿಲ್ಲ. ಅದೇ ತರ ಒಂದು ಕಾಲೇಜ್ನಲ್ಲಿ ಒಂದು ಪ್ರಿನ್ಸಿಪಲ್ ಹೇಳೋ ಮಾತನ್ನು ಒಂದು ಸ್ಟೂಡೆಂಟ್ ಬಂದು ಕೇಳಬೇಕು. ಯಾಕೆ ನೀವು 8 ಗಂಟೆಗೆ ಓಪನ್ ಮಾಡಿದ್ರ ಸ್ಕೂಲ್ ಅಂತ ಕೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀವು 1 ವರ್ಷಕ್ಕೆ 1 ಬಾರಿ ನೀವು ಎಕ್ಸಾಮಿನೇಷನ್ ಬರೆಯಕ್ಕೆ ಹೇಳ್ತಿದ್ದೀರಾ ಅಂತ ಕೇಳಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ಈ ಪ್ರಪಂಚದ ಸೃಷ್ಟಿಕರ್ತನು ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಅದನ್ನ ಕೇಳಿದ್ರು ಕೂಡ ಲಾಭ ಅಂತೂ ನಮ್ಗಾಗೋದಿಲ್ಲ. ಯಾಕಂತ ಕೇಳಿದ್ರೆ ಅವನ ಇಷ್ಟ ಪ್ರಕಾರ ಅವನು ಮಾಡ್ತಾನೆ. ಹಾಗಾಗಿ ಅವನ ಇಚ್ಛೆ ಹೀಗೆ ಮನುಷ್ಯ ಬದುಕಬೇಕಂತ, ಹೀಗೆ ಮನುಷ್ಯ ಸಾಯಬೇಕಂತ, ಹೀಗೆ ಆತ್ಮವನ್ನು ತಗೋಬೇಕಂತ, ಹೀಗೆ ದೇಹವನ್ನು ಬಿಡಬೇಕಂತ. ಆದ್ದರಿಂದ ದೇವನು ಅವನು ಏನು ಆಸೆ ಪಡ್ತಾನೋ, ಹೇಗೆ ಅವನ ಇಚ್ಛೆಯೋ ಹಾಗೆ ನಡೆಯುತ್ತದೆ. ಇಲ್ಲವಾದರೆ